ಎರಡು ಸಾವಿರ ವರ್ಷಗಳ ಹಿಂದೆ ನಿಮಗೋಸ್ಕರ ನನಗೋಸ್ಕರ ಸರ್ವಲೋಕ ಸೃಷ್ಟಿಕರ್ತನಾದ ದೇವರು ಈ ಮಹಾಪ್ರಪಂಚವನ್ನು ತನ್ನ ಬಾಯಿಯ ಮಾತಿನಿಂದ ಮಾತ್ರವೇ ಸೃಷ್ಟಿಸಿದಂತಹ ದೇವರು ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ನಿರ್ಮಿಸಿಕೊಂಡು ಆ ಮನುಷ್ಯನಿಗೆ ಆಯುಷನ್ನು ಕೊಟ್ಟು ಶ್ವಾಸವನ್ನು ಆಯುಷನ್ನು ಕೊಟ್ಟಂತಹ ದೇವರು ಆ ಮನುಷ್ಯನನ್ನು ಬಹಳಷ್ಟು ಪ್ರೀತಿಸಿದ ಪುಣ್ಯಕ್ಕಾಗಿ ದೇವರಿಂದ ಪ್ರೀತಿಸಲ್ಪಟ್ಟಂತಹ ಮನುಷ್ಯ ದೇವರನ್ನು ಪ್ರೀತಿಸುವುದರ ಬದಲಿಗೆ ಸೈತಾನನನ್ನು ಸೈತಾನನ ಕ್ರಿಯೆಗಳನ್ನು ಪ್ರೀತಿಸಿ ದೇವರಿಂದ ದೂರವಾದಾಗ ನನ್ನ ಮಕ್ಕಳು ನನ್ನಿಂದ ದೂರವಾಗ್ತಿದಾರೇ ನನ್ನ ಮಕ್ಕಳು ನಾನು ಬಹಳವಾಗಿ ಪ್ರೀತಿಸಿದ ಮಕ್ಕಳು ನಶಿಸಿ ನರ್ಕಕ್ಕೆ ಹೋಗ್ತಿದ್ದಾರೆ ಹೇಗಾದ್ರೂ ಮಾಡಿ ಅವರನ್ನು ರಕ್ಷಿಸಬೇಕು ಎಂದು ದೇವರು ಆಶಿಸಿದಾಗ ಆತನ ಮುಂದೆ ಕಾಣಿಸಿಕೊಂಡಂತಹ ಒಂದೇ ಒಂದು ಮಾರ್ಗ ಯಾವುದೆಂದರೆ ತನ್ನ ಪ್ರಿಯ ಮಗನಾಗಿರುವ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಡುವಂಥದ್ದು ತನ್ನ ಪ್ರಿಯನಾಗಿರುವ ಮಗನನ್ನು ನೀವು ನಾನು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಂದ ಬರಬೇಕಾದ ಶಿಕ್ಷೆ ಆತನ ಮೇಲೆ ಹೋರುವಂಥದ್ದಾಗಿತ್ತು ಶಿಲುಬೆಗೆ ಒಪ್ಪಿಸುವಂಥದ್ದಾಗಿತ್ತು ಆ ಮಾರ್ಗ ಬಿಟ್ರೆ ಬೇರೆ ಯಾವ ಮಾರ್ಗ ಇರಲಿಲ್ಲ ಅದಕ್ಕಾಗಿಯೇ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು ಯಾರು ತನ್ನ ಮಗನನ್ನು ಬೇರೆಯವರು ಮಾಡಿರುವ ತಪ್ಪಿಗೋಸ್ಕರ ಪೆಟ್ಟು ತಿನ್ನುವುದಕ್ಕಾಗಿ ತನ್ನ ಮಗನನ್ನು ಒಪ್ಪಿಸುತ್ತಾರೆ ಹೇಳಿ ಅಷ್ಟ್ಯಾಕೆ ಪ್ರಿಯರೇ ನಿಮ್ಮ ಸ್ವಂತ ಮಗ ಟೆಂತ್ ಕ್ಲಾಸ್ ಫೇಲ್ ಆಗಿದ್ದಾನೆ ಅಂದ್ಕೊಳ್ಳಿ ನಿಮ್ಮ ಪಕ್ಕದ ಮನೆಯವರು ಬಂದು ಏನಿದು ನಿಮ್ಮ ಮಗ ಟೆಂತ್ ಫೇಲ್ ಆಗಿದ್ದಾನಾ ಟೆಂತ್ ಕ್ಲಾಸ್ ಕೂಡ ಪಾಸಾಗ್ಲಿಲ್ಲವೋ ಇದೇ ನಾವ್ನು ಓದಿರೋದು ಎಂದು ಹೇಳಿದ್ದಾರೆ ಅಂದ್ಕೊಳ್ಳಿ ನೀವೆಷ್ಟೋ ನಾಚಿಕೆಯಿಂದ ತಲೆ ಬಾಗಿಸಿಕೊಳ್ತೀರಲ್ಲವೇ ನಿಮ್ಮ ಮಗ ಮನೆಗೆ ಬಂದ ಕೂಡಲೇ ಅವನಿಗೆ ಬೈಕ್ ಬಂದಂತೆ ಬೈತಿರಲ್ಲವೇ ಏನೋ ಮಗನೇ ಎಷ್ಟು ಕೆಟ್ಟ ಮಗನಾಗಿ ನಿನ್ನನ್ನು ಹುಟ್ಟಿದೆ ನನ್ನ ಮರೆಯದೆ ಕಳೆಯುತ್ತಾ ಇದೆಯಲ್ಲವೇ ನಾನು ಹೇಗೆ ತಲೆ ಎತ್ತಿ ತಿರುಗಾಡಲಿ ಅಂದರೆ ಒಂದು ಮಾತು ಸಹಿಸಲು ಕೂಡ ತಾಯಿಗೆ ಆಗೋದಿಲ್ವಲ್ಲ ಮಗನು ಮಾಡಿರುವ ತಪ್ಪಿಗಾಗಿ ಯಾರಾದ್ರೂ ಒಂದು ಮಾತಾಡಿದ್ರೆ ತಂದೆ ಸಹಿಸ್ಲಿಕ್ಕಾಗಲ್ಲ ಈ ಕಡೆ ತಾಯಿ ಕೂಡ ಸಹಿಸಲ್ಲ ಇದೇ ವಾಸ್ತವವಲ್ಲವೋ ಹಾಗಾದ್ರೆ ನೀವು ನಾನು ಮಾಡಿರುವ ತಪ್ಪುಗಳ ನಿಮಿತ್ತ ನೀವೂ ನಾನು ಮಾಡಿರುವ ಪಾಪಿಷ್ಟ ಕಾರ್ಯಗಳ ನಿಮಿತ್ತ ದೇವರು ಹೇಗೆ ಮಾತು ಸಹಿಸಲಾಗುತ್ತದೆ ದೇವರು ಹೇಗೆ ಶಿಕ್ಷೆ ಅನುಭವಿಸಿ ಪೆಟ್ಟು ತಿನ್ನಲು ಸಾಧ್ಯ ದೇವರು ಹೇಗೆ ಮುಖದ ಮೇಲೆ ಉಗಿಸಿಕೊಳ್ಳಲಿಕ್ಕಾಗತ್ತೆ ದೇವರು ಹೇಗೆ ಒದೆ ತಿನ್ನಲು ಆಗುತ್ತೆ ಪ್ರಿಯರೇ ದೇವರು ಹೇಗೆ ಸಾವಿನ ಪೆಟ್ಟುಗಳನ್ನು ತಿಂದು ನಿಮ್ಮ ನನ್ನ ಸ್ಥಾನದಲ್ಲಿ ಮರಣ ಹೊಂದುವುದು ಹೇಗೆ ಸಾಧ್ಯ ಪ್ರಿಯರೇ ತನ್ನ ಅದ್ವಿತೀಯ ಮಗನಾದ ಯೇಸು ಆ ದೇವರು ಈ ಲೋಕಕ್ಕೆ ನಿನಗೋಸ್ಕರ ನನಗೋಸ್ಕರ ಯಾಕೆ ಕಳಿಸಿದ್ದಾರೆ ಗೊತ್ತಾ ಬಹಳ ಜನರು ಅಂದುಕೊಳ್ತಾರೆ ಮಹಾತ್ಕಾರ್ಯ ಮಾಡುವುದಕ್ಕಾಗಿ ಸ್ವಸ್ಥತೆ ಕಾರ್ಯ ಮಾಡುವುದಕ್ಕಾಗಿ ದೆವ್ವಗಳನ್ನು ಹೊರದೋಡಿಸುವುದಕ್ಕಾಗಿ ರೋಗಗಳನ್ನು ವಾಸಿ ಮಾಡುವುದಕ್ಕಾಗಿ ಏಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ ಅಂದುಕೊಳ್ತಾ ಇರ್ತಾರೆ ಬೋಧಿಸುತ್ತಾ ಕೂಡಾ ಇರ್ತಾರೆ ಹಾಗಲ್ಲ ಪ್ರಿಯರೇ ನಶಿಸಿ ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಆ ಪ್ರಕ್ರಿಯೆಯಲ್ಲಿ ನಿಮಗೋಸ್ಕರ ನನಗೋಸ್ಕರ ಕ್ರಯೆಯನ್ನು ಸಲ್ಲಿಸುವುದಕ್ಕಾಗಿ ಏಸು ಈ ಲೋಕಕ್ಕೆ ಬಂದಿದ್ದಾರೆ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದಾರೆ ನಶಿಸಿ ಹೋಗುತ್ತಿರುವ ನಿಮ್ಮನ್ನು ನರಕದ ಹೊಸಲಿನಲ್ಲಿ ದಿಕ್ಕು ದಶೆಯಿಲ್ಲದೆ ತಿರುಗಾಡುತ್ತಿರುವ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ ಹಾಗೆ ರಕ್ಷಿಸುವ ಪ್ರಕ್ರಿಯೆಯಲ್ಲಿ ತನ್ನ ಸ್ವಂತ ಪ್ರಾಣವನ್ನೇ ಕ್ರೆಯಾಗಿ ಸಲ್ಲಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾರೆ ನೀವು ನಾವು ವಿಮೋಚಿಸಲ್ಪಟ್ಟಿದ್ದು ಬೆಳ್ಳಿಯಿಂದಲ್ಲ ಬಂಗಾರದಿಂದಲ್ಲ ಮತ್ಯಾವುದ್ರಿಂದ ಅಮೂಲ್ಯವಾದ ಏಸು ಕ್ರಿಸ್ತನ ರಕ್ತದ ಮೂಲಕ ನಾವು ವಿಮೋಚಿಸಲ್ಪಟ್ಟಿದ್ದೇವೆ ಎನ್ನುವುದು ಬೈಬಲ್ ಸಾರಾಂಶ ಪ್ರಿಯ ಸಹೋದರ ಸಹೋದರಿಯರೇ ಒಂದು ಪ್ರಾಂತ್ಯದಲ್ಲಿ ಭಯಂಕರವಾದ ಬರಗಾಲ ಉಂಟಾಯಿತು ಆ ಮನೆಯಲ್ಲಿ ಮೂರು ಜನ ಮಕ್ಕಳಿದ್ರು ಗಂಡ ಹೆಂಡತಿ ಇಬ್ಬರು ಆಲೋಚಿಸ್ತಾ ಇದ್ರು ಏನ್ಮಾಡೋಣ ಈ ಬರಗಾಲದಿಂದ ಹೊರಬರಬೇಕಾದ್ರೆ ಏನ್ಮಾಡಬೇಕು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲ ಕೈಯಲ್ಲಿ ಒಂದು ನಯಾ ಪೈಸಾ ಇಲ್ಲ ತಿನ್ನುವುದಕ್ಕೆ ತಿಂಡಿ ಇಲ್ಲ ಮನೆ ಪಾತ್ರೆಗಳೆಲ್ಲ ಖಾಲಿ ಇವೆ ಐದು ಜನ ಬದುಕಬೇಕಾದ್ರೆ ಏನ್ಮಾಡಬೇಕು ಆಗ ಒಂದು ಸುದ್ದಿ ಕೇಳಿದ್ರಂತೆ ಅದೇನೆಂದರೆ ಕೆಲವರು ತಮ್ಮ ಮಕ್ಕಳನ್ನು ದಾಸರನ್ನಾಗಿ ಮಾರಿಬಿಟ್ಟು ಬಂದಂತಹ ದುಡ್ಡಿನಿಂದ ತಮ್ಮ ಕುಟುಂಬ ಪೋಷಿಸಿಕೊಳ್ತಿದ್ದಾರೆ ಎಂಬ ವಾರ್ತೆ ಆ ತಂದೆ ತಾಯಿ ಕೇಳಿಸಿಕೊಂಡ್ರಂತೆ ಅವರಿಗೂ ಒಂದು ಆಲೋಚನೆ ಬಂತು ಅದೇನೆಂದರೆ ನಮಗೂ ಕೂಡ ಮೂರು ಜನ ಮಕ್ಕಳಿರುವುದರಿಂದ ಅವರಲ್ಲಿ ಯಾರನ್ನಾದ್ರೂ ಒಬ್ಬನನ್ನು ದಾಸತ್ವಕ್ಕೆ ಮಾರಿಬಿಟ್ರೆ ನಾವು ಹೊಟ್ಟೆ ತುಂಬ ಕೆಲವೊಂದು ಕಾಲ ಊಟ ಮಾಡಬಹುದು ಎಂಬ ಆಲೋಚನೆ ಬಂದಾಗ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ರು ನಮಗೆ ಮೂರು ಜನ ಮಕ್ಕಳಿದ್ದಾರಲ್ಲವೇ ಮೂರು ಜನ ಗಂಡ್ಮಕ್ಕಳಿದ್ದಾರಲ್ಲವೇ ಅವರಲ್ಲಿ ಕನಿಷ್ಠ ಒಬ್ಬನನ್ನಾದರೂ ನಾವು ದಾಸತ್ವಕ್ಕೆ ಮಾರಿಬಿಟ್ರೆ ಸ್ವಲ್ಪ ದುಡ್ಡು ಬರುತ್ತೆ ಅದರಿಂದ ಕನಿಷ್ಠ ಉಳಿದ ನಾಲ್ಕ್ ಜನ ಆದರೂ ನಾವು ಬದುಕಬಹುದಲ್ಲವೇ ಎಂದು ಆಲೋಚಿಸುತ್ತಿರುವಾಗ ಗಂಡ ಹೆಂಡತಿ ಆಲೋಚಿಸುತ್ತಾ ಇದ್ರು ಹೆಂಡತಿ ಹೇಳುತ್ತಾಳೆ ಹಿರಿ ಮಗನನ್ನು ಮಾರಿಬಿಡೋಣ ರೀ ಆಗ ಗಂಡ ಹೇಳ್ತಾನೆ ಅವನು ಮನೆಗೆ ಹಿರಿಯನಲ್ಲವೇ ನಾಳಿನ ದಿನ ಜವಾಬ್ದಾರಿಕೆ ವಹಿಸೋದು ಅವನೇ ಅಲ್ಲವೋ ನಮ್ಗೇನಾದರೂ ಆಗುವುದಾದರೆ ನಮ್ಮ ಉಳಿದ ಇಬ್ಬರು ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಅವನೇ ಹಿರಿಯನಲ್ಲವೋ ಅವನನ್ನು ಮಾರಿಬಿಟ್ರೆ ನಾಳಿನ ದಿನ ಉಳಿದವರಿಗೆ ಯಾರ ದಿಕ್ಕಿರುತ್ತಾರೆ ಅವನ ಬಗ್ಗೆ ಮಾತಾಡಬೇಡ ಬಿಡು ಎರಡನೇ ಅವನು ಮಾರೋಣ ಅನುತಾನೆ ಗಂಡ ಆಗ ಹೆಂಡತಿ ಹೇಳ್ತಾಳೆ ಎರಡನೇ ಮಗನ ತಂಟೆಗೇ ಬರಬೇಡಿರಿ ಯಾಕೆ ಅದಕ್ಕಾಗಿ ಅವನು ನನ್ನ ಹಾಗೆಯೇ ಇದ್ದಾನೆ ಅವನು ನನ್ನ ಹೋಲಿಕೆಯಂತಿದ್ದಾನೆ ಅವನನ್ನು ನೋಡಿದ್ರೆ ನನ್ನನ್ನೇ ನೋಡಿಕೊಂಡಂತಿರುತ್ತೆ ಎರಡನೇ ಅವನನ್ನು ಬೇಡ ಮೂರನೇ ಅವನನ್ನು ಮಾರೋಣ ರೀ ಅಂತ ಹೆಂಡತಿ ಹೇಳ್ತಾಳೆ ಆಗ ಗಂಡ ಹೇಳ್ತಾನೆ ಮೂರನೇ ಮಗನಿಗಂತೂ ಮಾರಲೇಬಾರದು ಯಾಕೆಂದರೆ ಅವನು ನನ್ನ ಹೋಲಿಕೆ ಹೋಲಿಕೆಯಂತಿದ್ದಾನೆ ಅವನು ನನ್ನ ಹಾಗಿದ್ದಾನೆ ಅವನಿನ್ನೂ ಚಿಕ್ಕವನು ಅವನನ್ನು ಹೇಗೆ ನಾವು ಮಾರಿಬಿಡೋಣ ಮಗನನ್ನು ಮಾರ್ಲಿಕ್ಕಾಗಲಿಲ್ಲ ಎರಡನೇ ಮಗನನ್ನು ಮಾರ್ಲಿಕ್ಕಾಗಲಿಲ್ಲ ಮೂರನೇ ಮಗನನ್ನು ಮಾರ್ಲಿಕ್ಕಾಗಲಿಲ್ಲ ಕೊನೆಗೆ ಏನ್ ಜರುಗಿತು ಗೊತ್ತಾ ಒಂದು ದಿನ ಆ ಮನೆಯೊಳಗಡೆಯಿಂದ ಸ್ಮೆಲ್ ಇತ್ತು ಏನಿದು ಸ್ಮೆಲ್ ಅಂತ ಹೇಳಿ ಒಳಗಡೆ ಜನ್ರು ಹೋಗಿ ನೋಡಿದ್ರೆ ಆ ಐದು ಜನ ಸತ್ತು ಹೋಗಿದ್ರು ಪ್ರೇರೇ ಯಾಕೆಂದ್ರೆ ಹಸುವೇಯನ್ನು ತಾಳಲಾರದಕ್ಕಾಗಿ ಅವರು ಸಾಯುತ್ತಾರೆ ದಯವಿಟ್ಟು ಕೇಳಿ ಆ ತಂದೆ ತಾಯಿ ಅವರು ತಮ್ಮ ಪ್ರಾಣ ಕಳುಕೊಂಡ್ರೆ ಹೊರತು ಮೂರ್ ಜನ ಮಕ್ಕಳಲ್ಲಿ ಒಬ್ರನ್ನೂ ಕೂಡ ಉಳಿದವರ ರಕ್ಷಣೆಗೋಸ್ಕರ ಮಾರಿಬಿಟ್ರಂತೀರಾ ಮಾರಲಿಲ್ಲ ಪ್ರಿಯ ಸಹೋದರ ಸಹೋದರಿ ದೇವರಿಗೆ ಒಬ್ಬನೇ ಒಬ್ಬ ಮಗನಿದ್ದಾನೆ ಆ ಒಬ್ಬ ಮಗನನ್ನು ಮಾರುವುದಕ್ಕಾಗಿ ಅಲ್ಲ ಪ್ರಿಯರೇ ನಿಮಗೋಸ್ಕರ ನನಗೋಸ್ಕರ ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕೋಸ್ಕರ ಈ ಲೋಕಕ್ಕೆ ಆತನನ್ನು ಕಳಿಸಿಕೊಟ್ಟನು ಎಂಥ ಪ್ರೀತಿಯುಳ್ಳ ದೇವರು ನಾವು ರಕ್ಷಿಸಲ್ಪಟ್ಟಿದ್ದು ಏಸುಕ್ರಿಸ್ತನು ಮಾಡಿರುವ ಬೋಧನೆಗಳಿಂದಲ್ಲ ನಾವು ರಕ್ಷಿಸಲ್ಪಟ್ಟಿದ್ದು ಯೇಸುಕ್ರಿಸ್ತನು ಮಾಡಿರುವ ಸ್ವಸ್ಥತೆಯ ಕಾರ್ಯಗಳಿಂದಲ್ಲ ನಾವು ರಕ್ಷಿಸಲ್ಪಟ್ಟಿದ್ದು ಏಸುಕ್ರಿಸ್ತನು ಮಾಡಿರುವ ಕಾರ್ಯಗಳಿಂದಲ್ಲ ನಾವು ರಕ್ಷಿಸಲ್ಪಟ್ಟಿದ್ದು ಏಸುಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದಿದ್ದಕ್ಕಾಗಿ ರಕ್ಷಿಸಲ್ಪಟ್ಟಿದ್ದೇವೆ ಮಹಾಪರಿಶುದ್ಧನಾದ ನಮ್ಮ ಪ್ರಿಯ ಪರಲೋಕದ ತಂದೆಯೇ ನಮ್ಮ ಸುತ್ತಲೂ ನೋಡಿಕೊಳ್ಳುವಾಗ ಅನೇಕರು ನಶಿಸಿ ಹೋಗುತ್ತಾ ಇದ್ದಾರೆ ಅಂತಹ ನಶಿಸಿ ಹೋಗುವವರಲ್ಲಿ ನಾವು ಕೂಡ ಒಬ್ಬರಾಗಿದ್ದೆವು ಅಂತಹ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ದೇವರೇ ನೀವು ನಿಮ್ಮ ಪ್ರಿಯ ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ತನ್ನ ಪ್ರಾಣವನ್ನು ಶಿಲುಬೆಯ ಮೇಲೆ ಅರ್ಪಿಸುವುದಕ್ಕೆ ಒಪ್ಪಿಸಿಕೊಟ್ರಿ ದೇವರೇ ನಮ್ಮ ಸುತ್ತಲಿರುವವರು ನಶಿಸಿ ಹೋಗುತ್ತಾ ಇರುವಾಗ ನನಗೇಕೆ ಬೇಕು ಎನ್ನುವವನು ಕ್ರೈಸ್ತನಲ್ಲ ನಶಿಸಿ ಹೋಗುವಂಥವರನ್ನು ರಕ್ಷಿಸುವಂತಹ ನಿಮ್ಮ ವಾಕ್ಯವನ್ನು ಅವರಿಗೆ ಪ್ರಚುರಪಡಿಸಬೇಕು ನೀವು ಅತಿ ಬೇಗನೆ ಬರಲಿಕ್ಕಿದ್ದೀರಿ ಎಂಬ ಸತ್ಯವನ್ನು ಗುರುತಿಸಿ ಗ್ರಹಿಸಿ ನಿಮ್ಮ ಬರೋಣಕ್ಕೋಸ್ಕರ ನಾವು ಎದುರು ನೋಡುತ್ತಾ ನಮ್ಮ ಸುತ್ತಲಿರುವವರನ್ನು ಸಿದ್ಧಪಡಿಸಬೇಕು ನಮ್ಮ ಕುಟುಂಬಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ನಮ್ಮ ಬಂಧುಗಳನ್ನು ಸಿದ್ಧಪಡಿಸಬೇಕು ನಮ್ಮ ಸ್ನೇಹಿತರನ್ನು ಸಿದ್ಧಪಡಿಸಿಕೊಳ್ಳಬೇಕು ಅಂತಹ ಕೃಪೆ ದಯಪಾಲಿಸಿರೆಂದು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೆ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ